ಬಿ ಎ ಆರನೇ ಸೆಮಿಸ್ಟರ್ನ ಅವಶ್ಯ ಕನ್ನಡ ಪಠ್ಯಕ್ರಮದಲ್ಲಿ ಪದ್ಯಭಾಗದಲ್ಲಿ ಬರುವಂಥ ಮೊದಲನೇ ಪದ್ಯ ದಯಾಮೂಲಂ ಧರ್ಮಂ ಅನ್ನುವಂಥ ಕಾವ್ಯಭಾಗವನ್ನು ನೋಡೋಣ. ಈ ಕಾವ್ಯಭಾಗವನ್ನು ಬರೆದಂಥವನು ಕವಿ ಚಕ್ರವರ್ತಿ ಜನ್ನ. ಪದ್ಯವನ್ನು ನೋಡೋಕ್ಕಿಂತ ಮೊದಲು ಜನ್ನನ ಪರಿಚಯವನ್ನು ನಾವೇನು ಮಾಡೋಣ ಅಂದರೆ ಮಾಡಿಕೊಳ್ಳೋಣ. ಜನ್ನ 13ನೇ ಶತಮಾನದ ಒಬ್ಬ ತತ್ವಶಾಲಿ ಕವಿ ಅಂತಲೇ ಹೇಳ್ಬೋದು. ಈತನ ತಂದೆ ಹೆಸರು ಶಂಕರ ಅಥವಾ ಸುಮನೋಬಾಣ ಅಂತ ಕರಿತೀವಿ. ಹೊಯ್ಸಳರ ಆಸ್ಥಾನದಲ್ಲಿ ಈತ ಒಬ್ಬ ಕವಿಯಾಗಿದ್ದ. ತಾಯಿ ಗಂಗಾದೇವಿ, ಪತ್ನಿ ಲಕ್ಕುಮಾದೇವಿ, ಜನ್ನನ ಗುರು ಎರಡನೇ ನಾಗವರ್ಮ, ಈತನ ಸೋದರಳಿಯ ಕೇಶಿರಾಜ, ಶಬ್ದಮಣಿ ದರ್ಪಣವನ್ನು ಬರೆದಂಥ ಕೇಶಿರಾಜ, ಜನ್ನನಿಗೆ ಆಶ್ರಯವನ್ನು ನೀಡಿದಂಥ ಕವಿ ಹೊಯ್ಸಳ ಚಕ್ರವರ್ತಿಯಾದಂಥ ನರಸಿಂಹ ಬಲ್ಲಾಳ. ಒಂದು ಕಡೆ ಜನ್ನ ಕವಿನ ಹೇಳ್ತಾನೆ, ತಾನು ಬಲ್ಲಾಳನ ಆಸ್ಥಾನದಲ್ಲಿ ಹೇಗೆ ಇದ್ದೆ ಅನ್ನುವಂಥದ್ದನ್ನು. ನಿಂತರೆ ಸೇನಾಪತಿ, ಕುಳ್ಳೆರೆ ಮಂತ್ರಿ, ಕಾವ್ಯಾಸಕ್ತನಾದರೆ ಕವಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಒಬ್ಬ ಸೇನಾಪತಿಯಾಗಿ, ಮಂತ್ರಿಯಾಗಿ, ಕವಿಯಾಗಿ ನಾನು ಅಲ್ಲಿ ಇದ್ದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ದೊರೆ ನರಸಿಂಹ ಬಲ್ಲಾಳ ಈತನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ನೀಡಿದ್ದ ಅನ್ನುವಂಥದ್ದನ್ನು ನಾವಲ್ಲಿ ತಿಳ್ಕೊಬೋದು. ಜನ್ನನ ಕೃತಿಗಳು ಪ್ರಮುಖವಾಗಿ ಎರಡು, ಒಂದು ಯಶೋಧರ ಚರಿತೆ, ಮತ್ತೊಂದು ಅನಂತನಾಥ ಪುರಾಣ. ಯಶೋಧರ ಚರಿತೆ 4 ಅವತಾರಗಳಲ್ಲಿ ಅಥವಾ 4 ಅಧ್ಯಾಯಗಳಿರುವಂಥ ಒಂದು ಪುಟ್ಟ ಕಾವ್ಯ. ಸುಮಾರು 310 ಕಂದ ಪದ್ಯಗಳನ್ನು ಒಳಗೊಂಡಿದೆ. ಕಂದ ಪದ್ಯ 4 ಸಾಲಿನ ಪದ್ಯ. ಈ ಕೃತಿಯ ನಾಯಕ ಯಶೋಧರ. ಅಹಿಂಸೆಯ ಮಹತ್ವವನ್ನು ತಿಳಿಸಿಕೊಡುವಂಥ ಕೃತಿನೇ ಯಾವುದು ಅಂದರೆ ಯಶೋಧರ ಚರಿತೆ. ಈತನ ಮತ್ತೊಂದು ಕೃತಿ ಯಾವುದು ಅಂತಂದಾಗ ಅನಂತನಾಥ ಪುರಾಣ ಅಂತ ಹೇಳ್ತೀವಿ. ಜೈನ ಧರ್ಮದ 14ನೇ ತೀರ್ಥಂಕರಾದಂಥ ಅನಂತನಾಥರ ಕಥೆಯನ್ನು ವರ್ಣಿಸುವಂಥ ಕೃತಿನೇ ಯಾವುದು ಅಂದರೆ ಅನಂತನಾಥ ಪುರಾಣ. ಚಂಪು ಕಾವ್ಯದಲ್ಲಿದ್ದು 14 ಆಶ್ವಾಸಗಳನ್ನು ಏನು ಅಂದರೆ ಒಳಗೊಂಡಿರುವಂಥದ್ದು ಅಂತ. ಇನ್ನದರ ಜೊತೆ ಜೊತೆಗೆ ಈ ಕಾವ್ಯದಲ್ಲಿರುವಂಥ ಪ್ರಮುಖ ಅಂಶಗಳೇನು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಪ್ರಸ್ತುತ ಕಾವ್ಯಭಾಗವನ್ನು ಯಶೋಧರ ಚರಿತೆಯ 4ನೇ ಅವತಾರದಿಂದ ಏನು ಅಂದರೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ದೈವೇ ಧರ್ಮದ ಮೂಲ ಎಂಬುದು ಪಠ್ಯದ ಆಶಯ. ನಾವು ಬಸವಣ್ಣವರು ದೈವೇ ಧರ್ಮದ ಮೂಲ ಅಂತ ಹೇಗೆ ಹೇಳ್ತಾರೋ ಹಾಗೆ ಜನ್ನ ಯಶೋಧರ ಚರಿತೆಯಲ್ಲಿ ದೈವೇ ಧರ್ಮದ ಮೂಲ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾನೆ. ಜೈನ ಧರ್ಮದ ಅಣುವೃತ್ತಗಳ ಮಹತ್ವವನ್ನು ಏನು ಮಾಡ್ತಾನೆ ಅಂದ್ರೆ ಆತ ಇಲ್ಲಿ ಹೇಳುವಂಥದ್ದು ಅಂತ. ಅಂದರೆ ಜೈನ ಧರ್ಮದಲ್ಲಿ ಬರುವಂಥ ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಆಸ್ಥೆಯ ಅಪರಿಗ್ರಹ, ಹೀಗೆ 5 ವಿಷಯಗಳ ವಿಷಯವನ್ನು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಆತ ವಿವರಿಸ್ತಾ ಹೋಗುವಂಥದ್ದು ಅಂತ. ಅದರಲ್ಲಿ ಪ್ರಮುಖವಾಗಿ ಅಹಿಂಸಾವೃತವನ್ನು ಹೇಗೆ ಕೈಗೊಳ್ತಿದ್ರು ಅಥವಾ ಅಹಿಂಸಾವೃತದ ಮಹತ್ವವನ್ನು ಏನು ಅಂತಂದರೆ ಯಶೋಧರ ಚರಿತ್ರೆಯಲ್ಲಿ ಹೇಳ್ತಾನೆ. ಇನ್ನು ಪ್ರಸ್ತುತ ಕಾವ್ಯಭಾಗದಲ್ಲಿ ಬರೋದು ಆದರೆ ಆತ್ಮದ ಕುರಿತಿರುವ ಸಂಶಯಗಳನ್ನು ಪರಿಹರಿಸಲು ಅಕಂಪನ ಮುನಿಗಳು ಮತ್ತು ತಳವಾರ ಚಂಡಕರ್ಮನ ನಡುವೆ ಸಂವಾದ ಅಂತ. ಇಲ್ಲಿ ತಳವಾರ ಸೇವಕ ಇರುವಂಥ ಚಂಡಕರ್ಮನ ಮನಸ್ಸಿನಲ್ಲಿ ಏನು ಅಂದರೆ ಆತ್ಮದ ಕುರಿತು ಪ್ರಶ್ನೆಗಳು ಹುಟ್ಕೊಂಡಾಗ ಅಕಂಪನ ಮುನಿಗಳನ್ನು ಕುರಿತ ಆತ ಏನು ಮಾಡ್ತಾನೆ ಅದಕ್ಕೆ ಕೇಳಿಕೊಂಡು ಅವುಗಳನ್ನ ಪರಿಹಾರ ಮಾಡಿಕೊಳ್ಳುವಂಥದ್ದೇ ಪ್ರಸ್ತುತ ಕಾವ್ಯಭಾಗದಲ್ಲಿ ಇರುವಂಥ ವಿಷಯ. ಹಾಗಾದರೆ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಏನು ಅಂದರೆ ಇಲ್ಲಿ ನೋಡುವಂಥದ್ದು ಅವಶ್ಯಕತೆ ಇದೆ. ಆವಂತಿ ದೇಶ ಅನ್ನುವಂಥ ಒಂದು ದೇಶ. ಆ ದೇಶದಲ್ಲಿ ಏನು ಅಂತಂದರೆ ಉಜ್ಜಯಿನಿ ಎನ್ನುವಂಥ ಒಂದು ರಾಜಧಾನಿ ಇತ್ತು. ಯಶೋಗ ಅನ್ನುವಂಥ ರಾಜ ಆಳ್ವಿಕೆ ಮಾಡ್ತಿದ್ದ. ಆತನ ಹೆಂಡತಿ ಚಂದ್ರಮತಿ, ಅವರಿಗೆ ಯಶೋಧರ ಅನ್ನುವಂಥ ಮಗ ಇದ್ದ. ಅವನು ಅಮೃತಮತಿಯನ್ನು ಮದುವೆ ಆಗ್ತಾನೆ. ಯಶೋಧರ ಯಾವಾಗಲೂ ಯುದ್ಧದಲ್ಲಿ ನಿರತನಾಗಿರುವಂಥ ಸಂದರ್ಭದಲ್ಲಿ ಏನು ಅಂದರೆ ಅಮೃತಮತಿ ತಮ್ಮದೇ ಆಸ್ಥಾನದಲ್ಲಿರುವಂಥ ಮಾವುತ ಅಷ್ಟಾವಂಕನ ಸ್ನೇಹವನ್ನು ಬೆಳೆಸ್ತಾಳೆ. ಮುಂದೆ ಯಶೋಧರನಿಗೆ ಗೊತ್ತಾದಾಗ ಏನು ಅಂದರೆ ತಾಯಿ ಮುಂದೆ ಹೇಗೆ ಈ ವಿಷಯವನ್ನು ಹೇಳಬೇಕು ಅಂದ್ಕೊಂಡು ಸ್ನೇಹಿತ ಅಥವಾ ಕನಸಿನಲ್ಲಿ ಕಂಡೆ ಅನ್ನುವಂಥ ಮಾತನ್ನು ಹೇಳಿ ಚಂದ್ರಮತಿಗೆ ಇದ್ದಂಥ ವಿಷಯ ಹೇಳ್ತಾನೆ. ಆವಾಗ ಚಂದ್ರಮತಿ ಸಲಹೆ ಕೊಡ್ತಾಳೆ, ನಾವೇನು ಅಂದರೆ ಒಂದು ಬಲಿಯನ್ನು ಕೊಟ್ಟರೆ ಇದೆಲ್ಲ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ. ಹಿಂಸೆ ಮಾಡು ತಪ್ಪು ಅಂತ ಗೊತ್ತಿರುವಂಥ ಯಶೋಧರ ಹೇಳ್ತಾನೆ ಹಿಂಸೆ ಮಾಡಬಾರ್ದು, ಅದಕ್ಕೆ ಒಂದು ಹಿಟ್ಟಿನ ಕೋಳಿಯನ್ನು ಮಾಡಿ ನಾವು ಬಲಿ ಕೊಡೋಣ ಅಂತ ಹೇಳಿದಾಗ ಹಿಟ್ಟಿನ ಕೋಳಿಯನ್ನು ಏನೋ ಮಾಡಿ ಬಲಿ ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೆ ಹೇಗೋ ಜೀವ ತುಂಬಿಕೊಂಡು ಅದು ಜೋರಾಗಿ ಕೂಗ್ಬಿಡ್ತದೆ. ಹೀಗಾಗಿ ಯಶೋಧರ ಮತ್ತು ಚಂದ್ರಮತಿ ಹಿಂಸೆ ಮಾಡಿದ ಪರಿಣಾಮವಾಗಿ ಬೇರೆ ಬೇರೆ ಜನ್ಮಗಳಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ವಿವಿಧ ಪ್ರಾಣಿಗಳಾಗಿ ಹುಟ್ಟಿ ಅಲ್ಲಿ
ಬರುವಂಥದ್ದು. ಕೊನೆಗೇನು ಅಂತಂದರೆ ಯಶೋಧರನ ಮಗ ಯಶೋಮತಿ, ಯಶೋಮತಿ ಕುಸುಮಾವಳಿ ಎನ್ನುವಂಥ ಒಬ್ಬ ಹೆಣ್ಣು ಮಗಳನ್ನು ಮದುವೆ ಆಗಿದ್ದ. ಈ ಕೊನೆಗೇನು ಚಂದ್ರಮತಿ ಮತ್ತು ಯಶೋಧರ ಏನು ಅಂದರೆ ಯಶೋಮತಿಯ ಮಕ್ಕಳಾಗಿ ಅಭಯರುಚಿ ಅಭಯಮತಿಯಾಗಿ ಹುಡ್ತಾರೆ. ಹಾಗೆ ಮಾರಿದತ್ತ ಅನ್ನುವಂಥ ರಾಜನನ್ನು ಏನು ಅಂದರೆ ಹಿಂಸೆ ಮಾಡೋದನ್ನು ತಪ್ಪಿಸಿ ಅವನನ್ನು ಉದ್ಧಾರ ಮಾಡುವಂಥ ಕತೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಹೀಗೆ ಏನು ಮಾರಿದತ್ತ ಇದನ್ನೆಲ್ಲ, ಆ ಮಾರಿದತ್ತನ ಹತ್ರ ಕೆಲಸ ಮಾಡ್ತಿರುವಂಥ ತಳವಾರನೇ ಯಾರು ಅಂದರೆ ಚಂಡಕರ್ಮ. ಆ ಚಂಡಕರ್ಮನ ಕುರಿತು ಇರುವಂಥ ಕಾವ್ಯಭಾಗದಲ್ಲಿ ನಾವು ಈ ವಿಷಯವನ್ನು ಏನು ಅಂತಂದರೆ ನೋಡ್ತಾ ಹೋಗ್ತೀವಿ. ಆ ಚಂಡಕರ್ಮ ಏನು ಅಂದರೆ ಒಂದು ದಿವಸ ಯಶೋಮತಿ ಮತ್ತು ಕುಸುಮಾವಳಿ ತಮ್ಮ ರಾಜ್ಯದಲ್ಲಿ ಇಬ್ಬರು ಏನು ಅಂದರೆ ಸಂಭಾಷಣೆಯಲ್ಲಿ ತೊಡಗಿರ್ತಂಥ ಸಂದರ್ಭ. ಅದೇ ಸಂದರ್ಭದಲ್ಲಿ ಚಂಡಕರ್ಮ ಏನಂದರೆ ಊರಿನ ಹೊರಗಡೆ ಇರುವಂಥ ವನದ ಸುತ್ತಲೂ ಏನು ಮಾಡ್ತಾ ಇರ್ತಾನೆ, ಗಸ್ತ್ ಕಾಯ್ತಾ ಇರ್ತಾನೆ, ಪೆಹರೆ ಹೋಗಿರ್ತಾನೆ. ಹೋದಂಥ ಸಂದರ್ಭದಲ್ಲಿ ಒಂದು ಈ ಘಟನೆ ನಡೆಯುವಂಥದ್ದು, ಅದನ್ನು ನಾವು ಪದ್ಯಭಾಗದಲ್ಲಿ ನೋಡ್ತಾ ಹೋಗ್ತೀವಿ. ಪದ್ಯಭಾಗವನ್ನು ನೋಡೋಣ. ದಯಾಮೂಲಂ ಧರ್ಮಂ ಅನ್ನುವಂಥದ್ದು. ಗರಟಿಗೆಗೆ ಇತ್ತಲ್ ತತ್ವನ ಪರಿಸರದೋಳ್ ಬರುತಂ ಇರ್ದು ಅಕಂಪನರೆಂಬರ್ ತರುಮೂಲದೋಳ್ ಇರೆ ನಿಧಿಯಂ ಕುರುಡಂ ಕಣ್ಬಂತೆ ಚಂಡಕರ್ಮಂ ಕಂಡಂ. ಅಂದರೆ ಇಲ್ಲಿ ಹೇಗೆ ಪದ್ಯ ಪ್ರಾರಂಭ ಆಗ್ತದೆ ಅಂತಂದರೆ, ಇನ್ನಾಗಲೇ ಹೇಳಿದ ಹಾಗೆ ಚಂಡಕರ್ಮ ಅನ್ನುವಂಥವನು ಗರಟಿಗೆಗೆ, ಗರಟಿಗೆ ಅಂದರೆ ಗಸ್ತು ಹೋಗ್ತಾ ಇದ್ದ ಅಂತ. ತತ್ವನ ಪರಿಸರದೋಳ್ ಅಂದರೆ ಆ ವನದ ಪರಿಸರದಲ್ಲಿ, ಆ ವನದ ಸುತ್ತ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಕಂಪನ ರೆಂಬರ್, ಅಕಂಪನ ಅನ್ನುವಂಥ ಹೆಸರಿರುವಂಥ ಒಬ್ಬ ಮುನಿಗಳು ತರು ಮೂಲದೋಳ್ ಇರೆ. ತರು ಮೂಲ ಅಂತಂದರೆ ನಾವು ಸಹಜವಾಗಿ ತರು ಅಂದರೆ ಮರ ಅಂತ ಹೇಳ್ತೀವಿ. ಋಷಿ ಮುನಿಗಳೆಲ್ಲ ಏನು ಅಂತಂದರೆ ಯಾವಾಗಲೂ ಮರದ ಕೆಳಗಡೆಗೆ ತಪಸ್ಸನ್ನು ಆಚರಣೆ ಮಾಡ್ತಿರುವಂಥ ವಿಷಯ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಹೀಗಾಗಿ ಆ ಮರದ ಕೆಳಗಡೆಗೆ ಏನು ಅಂದರೆ ಅಕಂಪನ ಮುನಿಗಳು ಕೂತ್ಕೊಂಡಿದ್ರು ಅಂತ. ನಿಧಿಯಂ ಕುರುಡಂ ಕಂಡ್ಬಂತೆ ಚಂಡಕರ್ಮಂ ಕಂಡಂ. ಹೇಗೆ ಗಸ್ತ ತಿರ್ಕೊಳ್ಳಿಕ್ಕೆ ಹೊಂಟಿದ್ನಲ್ಲ, ಮರದ ಕೆಳಗಡೆಗೆ ಯಾರನ್ನು ಕಂಡ ಅಂದರೆ ಅಕಂಪನ ಮುನಿಗಳನ್ನು ಕಂಡ. ಹೇಗೆ ಅಕಂಪನ ಮುನಿಗಳನ್ನು ನೋಡಿದಾಗ ಹೇಗೆ ಅನ್ನಿಸ್ತು ಅಂತಂದರೆ, ನಿಧಿಯಂ ಕಂಡ ಕುರುಡನಂತೆ. ಕುರುಡನಿಗೇನೂ ಕಾಣಿಸೋದಿಲ್ಲ ಹೌದಾ, ಆದರೆ ಕುರುಡನಿಗೆ ನಿಧಿ ಕಂಡಷ್ಟೇ ಸಂತೋಷ ಅಂತ. ಕಣ್ಣಿರೋರಿಗೆ ನಿಧಿ ಕಂಡ್ರೆ ಬಹಳಷ್ಟು ಸಂತೋಷ ಆಗ್ತದೆ, ಆದರೆ ಕುರುಡನಿಗೆ ನಿಧಿ ಕಣ್ತು ಅಂದಾಗ ಆನಂದದ ಒಂದು ಪಾರಮ್ಯವನ್ನು ಅಥವಾ ಆನಂದದ ಒಂದು ಇದನ್ನು ನಾವು ನೋಡ್ಬೋದು. ಕುರುಡನಿಗೆ ನಿಧಿ ಕಾಣಿಸುವಷ್ಟು ಖುಷಿಯಾಯಿತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಚಂಡಕರ್ಮನಿಗೆ ನಿಧಿಯನ್ನೇ ಕಂಡಷ್ಟೇನು ಅಂತಂದರೆ ಸಂತೋಷ ಆಯಿತು. ಯಾವಾಗ ಅಂತಂದರೆ ಅಕಂಪನ ಮುನಿಗಳನ್ನು ನೋಡಿದಾಗ ಅನ್ನುವಂಥದ್ದನ್ನು. ಇನ್ನು ನಾವು ಎರಡನೇ ಪದ್ಯವನ್ನು ನೋಡೋಣ. ಮನಂ ಇರೆ ಪೂರ್ವಿನ ಮೊದಲೋಳ್ ಮನದೊಳಗೆ ಇರೆ ವಾಯು ಕರ್ಣತತಿ ವಾವಿನೋಳ್ ಕುನಿದಿರೆ ಪದ್ಮಾಸನದೋಳ್ ತನುವಿರೆ ಯೋಗೀಂದ್ರನಂ ಆತ್ಮಚಿಂತೆಯೋಳ್ ಇರ್ದಂ. ಏನು ಅಂತಂದರೆ ಮನು ಇರೆ ಪೂರ್ವಿನ ಮನದೋಳ್, ಆ ಕಂಪನ ಮುನಿಗಳು ಹೇಗೆ ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು ಅನ್ನುವಂಥದ್ದನ್ನು ಈ ಪದ್ಯದಲ್ಲಿ ವರ್ಣಿಸ್ತಾನೆ ಕವಿ. ಮನಂ ಇರೆ ಪೂರ್ವಿನ್, ಮನಸ್ಸೇನು ಅಂತಂದರೆ ಇಲ್ಲಿ ಹಬ್ಬಿತ್ತು ಅನ್ನುವಂಥ ಮಾತನ್ನು ಹೇಳ್ತಾನೆ. ಎದರಲ್ಲಿ ಅಂದರೆ ತಪಸ್ಸಿನಲ್ಲಿ ಅನ್ನುವಂಥದ್ದು. ಮನದೊಳಗೆ ಇರೆ, ಮನಸ್ಸು ಬಹಳಷ್ಟು ಏನು ಅಂದರೆ ಏಕಾಗ್ರ ಚಿತ್ತದಿಂದ ಇತ್ತು ಅಂತ. ವಾಯು ಕರ್ಣ ತತಿ, ಏನು ಅಂದರೆ ಆ ಮನಸ್ಸಿನಲ್ಲಿಯೇ ಏನು ಅಂತಂದರೆ ಪ್ರಾಣವಾಯು ಇತ್ತು. ಅಂದರೆ ಆ ರೀತಿ ತಪಸ್ಸಲ್ಲಿ ಏನು ಅಂತಂದರೆ ಅವರು ಒಂದು ರೀತಿ ಏಕಾಗ್ರತೆಯಿಂದ ಇದ್ದರು ಅಂತ. ವಾಯುವಿನೋಳ್ ಕುಣಿದಿರೆ ಪದ್ಮಾಸನದೋಳ್ ತನುವಿರೆ. ತಪಸ್ಸನ್ನು ಆಚರಣೆ ಮಾಡ್ಬೇಕಾದ್ರೆ ಹೇಗೆ ಹೇಗೆ ಗೊತ್ತಿರ ನೋಡಿದಿಲ್ಲ ಹೌದಾ, ಪದ್ಮಾಸನದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಅಕಂಪನ ಮುನಿಗಳು ಕೂತಿದ್ರು ಅಂತಂದರೆ ಇಂದ್ರಿಯ ಅಂತ ಇಡೀ ದೇಹವನ್ನು ಏಕಾಗ್ರತೆಗೆ ತಂದುಕೊಂಡು, ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಂಡು ಏನು ಮಾಡ್ತಾಯಿದ್ರು ಅಂತಂದರೆ ಪದ್ಮಾಸನ ಹಾಕಿಕೊಂಡು ಆ ಅಕಂಪನ ಮುನಿಗಳು ಏನು ಮಾಡ್ತಾಯಿದ್ರು ಅಂತಂದರೆ ಅಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು. ಯೋಗೀಂದ್ರನ್, ಯೋಗಿನ ಅಂದರೆ ಯೋಗಿ, ಯೋಗಿವರ್ಯ ಅಂತ, ಯೋಗಿವರ್ಯ ಅಕಂಪನ ಮುನಿಗಳೇನು ಮಾಡ್ತಾಯಿದ್ರು. ಆತ್ಮಚಿಂತೆಯೋಳ್ ಇರ್ದಂ, ತಪಸ್ಸು ಅಂತಂದಾಗನೇ ಏನು ಅಂದರೆ ಆತ್ಮಚಿಂತನೆ. ನಾವು ಬುದ್ಧನ ತಪಸ್ಸು ಮಾಡಿದ ಜ್ಞಾನೋದಯ ಆಯಿತು ಅನ್ನುವಂಥ ಮಾತನ್ನು ಹೇಳ್ತೀವಿ ಹೌದಲ್ಲೋ. ಅದರಿಂದ ಆ ಆತ್ಮಚಿಂತೆಯಲ್ಲಿ ತೊಡ್ಕೊಂಡು ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು ಯಾರು ಅಂತಂದರೆ ಅಕಂಪನ
ಮುನಿಗಳು ಅಂತ. ಇನ್ನು ಮುಂದಿನ ಪದ್ಯ, ಎರಗಿದನ್ ಆತಂ ಗೌರವ ಮರೆಯದುದಂ ದೀಪವರ್ತಿ ನಿಧಿ ಕಾಣ್ಬುದು ಒಲ್ದು ಎರಗುವ ತೆರದಿಂ ಮುನಿ ಕಣ ಕಣ್ ತೆರೆದು ಒಯ್ಯರೆ ನೋಡಿ ಪರಸೆ ಬಳಿಕ ಇಂತು ಎಂದಂ. ಮುಂದಿನ ಪದ್ಯದಲ್ಲಿ ಕವಿ ವರ್ಣಿಸ್ತಾನೆ, ಎರಗಿದಂ ಆತಂ ಅಕಂಪನ ಮುನಿಗಳನ್ನು ನೋಡಿದ ತಕ್ಷಣನೇ ಏನು ಅಂದರೆ ಚಂಡಕರ್ಮನಿಗೆ, ಆತನು ಮಾರಿದತ್ತನ ಹಾಗೆ ಒಬ್ಬ ಹಿಂಸೆ ಮಾಡುವಂಥ ವ್ಯಕ್ತಿ, ಈಗ ಆತ ಬದಲಾವಣೆಯನ್ನು ಹೊಂದಿದ್ದ. ಅಕಂಪನ ಮುನಿಯನ್ನು ನೋಡಿದ ತಕ್ಷಣನೇ ಏನು ಅಂತಂದ್ರೆ ಅವ್ರ ವಿಷಯದಲ್ಲಿ ಅವನಿಗೆ ಭಕ್ತಿಭಾವ ಉಂಟಾಯಿತು ಅಂತ. ದೀಪವರ್ತಿ ನಿಧಿ ಕಾಣ್ಬೋದು, ದೀಪ ಗಾಳಿಗೆ ಬಂದಾಗ ಗಾಳಿ ಕಡೆನೇ ಹಿಂಗೆ ಬಾಗ್ತದೆ ಆ ಥರ ಏನು ಅಂತಂದರೆ, ಇವನು ಸಹ ಅವ್ರು ನೋಡಿದ ತಕ್ಷಣ ಏನು ಮಾಡ್ದ ಅಂದ್ರೆ ಅವ್ರಿಗೆ ಎರಗಿದ ಅಥವಾ ಬಾಗಿದ ಅನ್ನುವಂಥ ಮಾತನ್ನು ಏನು ಅಂತಂದ್ರೆ ಹೇಳುವಂಥ ಒಲ್ದು ಎರಗುವ ತರದಿ, ಅವರಿಗೆ ನಮಸ್ಕರಿಸಿದಾಗ ಅವ್ರಿಗೆ ಎರಗಿದಾಗ ಏನು ಅಂದರೆ ಮುನಿ ಕಣ್ ತೆರೆದು ವೈಯರೆ, ಅವರೇನು ಮಾಡ್ತಾರೆ ಅಂದರೆ ಅಕಂಪನ ಮುನಿಗಳು ಆತನನ್ನು ಕಣ್ ತೆಗೆದು ತಪಸ್ಸಿನಿಂದ ಏನು ಅಂದರೆ ಬಿಟ್ಟು ತಪಸ್ಸನ್ನು ಬಿಟ್ಟು ಏನು ಮಾಡ್ತಾರೆ ಅಂದರೆ ಕಣ್ ತೆರೆದು ಆತನನ್ನು ನೋಡ್ತಾರೆ. ಮುನಿ ಕಣ್ ತೆರೆದು ವೈಯರೆ ನೋಡಿ ಪರಸೆ ಬಳಿಕ ಇಂತುಂ ಎಂದಂ. ಮುನಿಗಳು ತಮ್ಮ ತಪಸ್ಸನ್ನು ಬಿಟ್ಟು ಕಣ್ ತೆರೆದು ನೋಡಿ ಏನು ಮಾಡ್ತಾರಂದ್ರೆ ಚಂಡಕರ್ಮನನ್ನು ಹಾರೈಸುವಂಥದ್ದನ್ನು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ತೀವಿ ಅಂತ. ಮುಂದಿನ ಒಂದು ಪದ್ಯಭಾಗ, ಎಲೆ ದೇವರೇ ಪುತ್ತುಂ ಬತ್ತಲೆಯೂ ಬರಿದೇ ಇಲ್ಲ ಎಂಬರ್ ಅದು ಕಾರಣದಿಂ ನೆಲೆ ಅಂದೆಗನ್ ಅಚ್ಚಿಯ ವೋಲ್ ಎಲಲೆ ಮಿಡುಕದೆ ನೆನೆಯುತ್ತಿರ್ದಿರ್ ಏನಂ ಮನದೋಳ್. ಮುಂದುವರೆದು ಚಂಡಕರ್ಮ ಅಕಂಪನ ಮುನಿಗಳ ತಪಸ್ಸಿನ ವಿಷಯವಾಗಿ ಪ್ರಶ್ನೆಯನ್ನು ಕೇಳ್ತಾನೆ. ಏನಂದರೆ ಎಲೆ ದೇವ ಅಂದರೆ ಸ್ವಾಮಿ ಅಂತ ಹೇಳಿ, ಬತ್ತಲೆಯು ಬರಿದೆ ಇಲ್ಲಂ, ದೇಹದ ಸುತ್ತಲೂ ಏನು ಅಂತಂದರೆ ಹುತ್ತ ಬೆಳೆದಿರುವಂಥದ್ದು ಅಂತ. ಅವರ ತಪಸ್ಸೆ ಕೂತಾಗ ಎಲ್ಲ ರೀತಿ ಏನು ಅಂದರೆ ಗಾಳಿ ಮಳೆ ಎಲ್ಲನೂ ಇರ್ತದೆ. ಆ ತಪಸ್ಸನ್ನು ಆಚರಣೆ ಮಾಡ್ಬೇಕಾದ್ರೆ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಅದ್ರ ರೀತಿ ಏನು ಅಂತಂತಂದರೆ ಇಲ್ಲಿ ಅಕ್ಕಂಪನ ಮುನಿಗಳನ್ನು ಕೇಳ್ತಾನೆ, ಬತ್ತಲೆಯೂ ಬರಿದೇ ಇಲ್ಲ, ದೇಹದ ಸುತ್ತಲೂ ಹುತ್ತು ಬೆಳೆಯುವುದು, ಬೆತ್ತಲೆಯು ಸ್ಥಿತಿಯು ವ್ಯರ್ಥವಾಗಿ ಬರುವುದಿಲ್ಲವೆಂದು ತಿಳಿದವರು ಹೇಳುತ್ತಾರೆ. ಅಂದರೆ ಏನು ಅಂತಂದರೆ ಹುತ್ತ ಬೆಳೆದ್ಬಿಟ್ಟ ಬೆತ್ತಲೆ ಇದ್ದರೂ ಏನು ಅಂತಂದರೆ ಅದ್ರ ಬಗ್ಗೆ ವ್ಯರ್ಥಲ ಅಂತ ಅನ್ನುವಂಥ ಮಾತನ್ನು ಏನು ಅಂತಂದರೆ ಇಲ್ಲಿ ಹೇಳುವಂಥದ್ದು ಅಂತ. ಎಂಬರ್ ಅದು ಕಾರಣದಿ ನೆಲೆ ಅಂದಗೆ ಅಚ್ಚಿಯವೋ ಎಲಲೆ. ಇಷ್ಟೆಲ್ಲ ಆದ್ರೂ ಸಹ ನೀವೇನು ಅಂತಂದರೆ ನೀವು ಕುತ್ಕೊಂಡಿದ್ರಿ, ನಿಮ್ಮ ಸುತ್ತಲೂ ಹುತ್ತ ಬೆಳೆದಿರುವಂಥದ್ದು ಹೌದಾ, ಹೌದು ಬೆತ್ತಲೆ ಆಗಿ ಕುತ್ಕೊಂಡಿರಿ, ನಿಮ್ಮ ಸುತ್ತ ಹುತ್ತು ಬೆಳೆದಿದೆ, ಆದರೂ ನೀವು ಸ್ಥಿರವಾಗಿ ಏನು ಮಾಡ್ತಾ ಇದ್ದೀರಿ ಅಂದರೆ ಕಣ್ಣು ಮುಚ್ಕೊಂಡು ಅಚ್ಚಿವೋಲ್ ಎಲೆಲೆ ಮಿಡುಕದೆ ಮಿಡುಕದೆ ಒಂದು ಸ್ವಲ್ಪ ಒಳಗಾಡ್ದೆ, ನಮ್ಗೇನಾರ ಒಂದು ಸಣ್ಣ ಇರುಬಿ ಬಂದ್ರೆ ನಾವು ಕಡೆ ಕಡೆ ಒಳಗಾಡ್ತೀವಿ ನಾ ಹೌದಾ. ಅಂಥದ್ರಲ್ಲಿ ಇಷ್ಟು ರೀತಿ ನಿಮಗೆ ಹುತ್ತ ಬೆಳ್ಕೊಂಡಿದೆ, ಹುತ್ತ ಅಂದ್ರೆ ಸಹಜವಾಗಿ ಅಲ್ಲಿ ಹುಳ ಹುಪ್ಪಡಿ ಎಲ್ಲ ಇರ್ತಾವೆ ಹೌದಾ, ಆದರೂ ಅವುಗಳಿಗೆ ಬೆದರದೆ ಹೆದರದೆ ಏನು ಅಂದರೆ ಗೂಬೆಯಂತೆ ಸ್ವಲ್ಪವೂ ಅಳಗಾಡದೆ ನೀವೇನು ಮನಸ್ಸಿನಲ್ಲಿ ಏನನ್ನು ಕುರಿತು ಚಿಂತೆ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಏನು ಅಂತಂದರೆ ಅಕಂಪನ ಮುನಿಗಳನ್ನು ಇಲ್ಲಿ ಚಂಡಕರ್ಮ ಕೇಳುವಂಥದ್ದು. ಮತ್ತು ಅವರಿಬ್ಬರ ಮಧ್ಯೆ ಏನೇನು ಸಂಭಾಷಣೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ.